ಲೋಕಸಭೆ ಫಲಿತಾಂಶದ ಬಳಿಕ ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಸಭೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಭೆ. ಕರ್ನಾಟಕದಿಂದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಭಾಗಿ. ಲೋಕಸಭೆಗೆ ವಿಪಕ್ಷ ನಾಯಕನ ಆಯ್ಕೆ ಕುರಿತು ಚರ್ಚೆ. ವಿಪಕ್ಷ ನಾಯಕರಾಗ್ತಾರಾ ರಾಹುಲ್ ಗಾಂಧಿ? ನಾಯಕರ ಒತ್ತಡ ಇದೆ. 10 ವರ್ಷದ ನಂತರ ಕಾಂಗ್ರೆಸ್ಗೆ ವಿಪಕ್ಷ ನಾಯಕ ಸ್ಥಾನ ಸಿಕ್ಕಿದೆ. 2014 44, 2019 52 ಸ್ಥಾನಗಳನ್ನಷ್ಟೇ ಪಡ್ಕೊಂಡಿತ್ತು. ಈ ಬಾರಿ 99 ಸ್ಥಾನ ಗೆದ್ದುಕೊಂಡಿದೆ. ರಾಹುಲ್ ಗಾಂಧಿ ವಿಪಕ್ಷ ನಾಯಕ, ಸಿಡಬ್ಲ್ಯೂಸಿ ನಾಯಕರ ಸಭೆಯಲ್ಲಿ ನಾಯಕರು ನಿರ್ಧರಿಸಿದ್ದಾರೆ. ರಾಹುಲ್ ಗಾಂಧಿ ಒಪ್ಕೊಳ್ಳೋದು ಒಂದೇ ಬಾಕಿ ಇದೆ, ವಿಪಕ್ಷ ನಾಯಕನಾಗೋದಕ್ಕೆ ಹಿರಿಯ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಹಿರಿಯರ ಸಲಹೆಗೆ ಸಹಮತ ತಿಳಿಸಿದ್ದಾರಾ ರಾಹುಲ್ ಗಾಂಧಿ? ಪ್ರಶಾಂತ್, ಒಂದಿಡೀ ದಶಕದ ನಂತರ ಪ್ರತಿಪಕ್ಷ ಸ್ಥಾನ ಸಿಕ್ಕಿದೆ ಬಿಜೆಪಿಗೆ, ಕಾಂಗ್ರೆಸ್ಗೆ ಅಧಿಕೃತವಾಗಿ. ಈ ಸಮಯದಲ್ಲಿ ಐ ಥಿಂಕ್ ರಾಹುಲ್ ಗಾಂಧಿ ವಿಪಕ್ಷ ನಾಯಕನ ಆಗೋದು ಫಾರ್ ದ ಫ್ಯೂಚರ್ ಆಫ್ ಕಾಂಗ್ರೆಸ್ ಆ್ಯಂಡ್ ರಾಹುಲ್ ಗಾಂಧಿಗೆ ಒಂದು ಪ್ಲಸ್ ಆಗೋ ಸಾಧ್ಯತೆ ಇದೆ ನೋಡಿ. ನಿಶ್ಚಿತವಾಗಿ, ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ನಾಯಕರು ಕಾಂಗ್ರೆಸ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆ ಪರ್ಫಾರ್ಮೆನ್ಸ್ ವಾಸ್ ಮಚ್ ಮಚ್ ಬೆಟರ್ ಬೆಟರ್ ಅನ್ನೋಕ್ಕಿಂತ ಏನು ಭಾಳ, ಅವರು ಅಧಿಕೃತ ವಿರೋಧ ಪಕ್ಷದ ನಾಯಕರು ಇರದೇ ಇದ್ದರೂ ಕೂಡ ಲೋಕಸಭೆಯಲ್ಲಿ ಬರೀ 44 ಸಂಖ್ಯೆ ಇದ್ದಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಛಾಪನ್ನು ಮೂಡಿಸಿದರು. ಸ್ವತಃ ನರೇಂದ್ರ ಮೋದಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಗಳನ್ನು ಅವರು ಮಾಡ್ಕೊಂಡು ತಯಾರಿ ನಾನು ನೋಡ್ತಾ ಇದ್ದೆ, ಇಲ್ಲ ದಿಲ್ಲಿಯಲ್ಲಿದ್ದೆ. ಅವರು ಅಂದರೆ ಕರ್ನಾಟಕದಿಂದ ಹೋದರೂ ಕೂಡ ಹಿಂದಿ ನಿರರ್ಗಳಿತ್ತು, ಅವರು ಆ ಕಾರಣದಿಂದ ತುಂಬ ತಯಾರಿ ಮಾಡ್ಕೊಂಡು ಬರ್ತಾಯಿದ್ರು. ಅಧಿರಂಜನ್ ಚೌಧರಿ ಫೈಟರ್, ಬಟ್ ಆ ನೇತೃತ್ವ ಕಾಣಲಿಲ್ಲ. ಈಗ ರಾಹುಲ್ ಗಾಂಧಿ ಆ ನೇತೃತ್ವವನ್ನು ವಹಿಸ್ಕೊಂಡ್ರೆ ಒಂದು ಲೆಜಿಟಿಮಸಿ ಬರುತ್ತೆ. ನೋಡಿ, 10 ವರ್ಷಗಳ ಸೋಲಿನ ಹೊಣೆಯನ್ನು ರಾಹುಲ್ ಗಾಂಧಿ ತಲೆ ಮೇಲೆ ನಾವೇ ಕಟ್ತಾ ಇದ್ವಿ. ನ್ಯಾಚುರಲಿ ಈಗ 52-99 ಬಂದಾಗ ಅದರ ಶ್ರೇಯ ಕೂಡ ರಾಹುಲ್ ಗಾಂಧಿಗೆ ಸಿಗಬೇಕಾಗತ್ತೆ. ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಈಗ ರಾಹುಲ್ ಗಾಂಧಿ ಮೇಲೆ ಒಂದು ನಂಬಿಕೆ ಬಂದಂತಿದೆ, ಬರುತ್ತೆ. ಯಾಕಂದರೆ ನಂಬರ್ಸ್ಗಳು ಬಂದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ರಾಹುಲ್ ಗಾಂಧಿಯವರ ಮಾತಿನಲ್ಲೂ ಆ ಕಾನ್ಫಿಡೆನ್ಸನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ನಾನು ಸಿಸ್ಟಮಿಂದ ಹೊರಗಡೆ ಇರ್ತೀನಿ, ನಾನು ಮಾತಾಡ್ತೀನಿ, ನಾನು ಓಡಾಡ್ತೀನಿ ಅಂತಂದರೆ ಅದಕ್ಕೆ ಭಾರತದ ರಾಜಕಾರಣದಲ್ಲಿ ತುಂಬ ಮಹತ್ವ ಇಲ್ಲ. ಅವರು UPA ಸರ್ಕಾರದಲ್ಲಿದ್ದಾಗ ಮಂತ್ರಿ ಆಗಿದ್ದರೆ ಕಾಂಗ್ರೆಸ್ಸಿಗೆ ಲಾಭ ಆಗ್ತಿತ್ತು ಅಂತ ಹೇಳೋರಿದ್ದಾರೆ. ಆ ಕಾರಣದಿಂದ ನನಗನ್ಸುತ್ತೆ ರಾಹುಲ್ ಗಾಂಧಿ ಇಟ್ ಈಸ್ ಹೈ ಟೈಮ್ ಹಿ ಶುಡ್ ಬಿಕಮ್ ಅಪೋಸಿಷನ್ ಲೀಡರ್. ಎರಡು ಸಂಗತಿಗಳು ನಡೀಬೋದು. ಒಂದು, ಅವರ ಮಾತು ಸರ್ಕಾರದ ವಿರುದ್ಧ ಏನು ಮಾತಾಡ್ತಾರೆ ಅದನ್ನು ಗಂಭೀರತೆಯಿಂದ ಸರ್ಕಾರ ಕೂಡ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರುತ್ತೆ. ಸದನದಲ್ಲಿ ಕಾಂಗ್ರೆಸ್ಗೊಂದು ನೇತೃತ್ವ ದೊರಕುತ್ತೆ. ಎರಡು, ಮೂರನೇ ಸಂಗತಿ ನನಗನ್ಸುತ್ತೆ ರಾಹುಲ್ ಗಾಂಧಿಗೂ ಕೂಡ ಒಂದು ಅನುಭವ ಬರತಕ್ಕಂಥದ್ದು, ವಿಪಕ್ಷಗಳ ನಾಯಕರನ್ನು ಸೇರಿಸಿ ಸ್ಟ್ರಾಟಜಿ ಮಾಡ್ತಕ್ಕಂಥ ಒಂದು ಏನು ಅನುಭವ ಬರುತ್ತೆ. ಅದು ರಾಹುಲ್ ಗಾಂಧಿಯವರ ಎಕ್ಸೆಪ್ಟಬಿಲಿಟಿ ಆ್ಯಂಡ್ ಪಾಪ್ಯುಲಾರಿಟಿಯನ್ನು ಕೂಡ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇದೆ ಈ ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ. ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ನಾನು ಹೊರಗಡೆ ಇರ್ತೀನಿ, ಯಾರೋ KC ವೇಣುಗೋಪಾಲ್ರನ್ನ ಮಾಡ್ತೀನಿ, ಶಶಿ ತರೂರನ್ನು ಮಾಡ್ತೀನಿ, ಆ ರಾಜ್ಯದಿಂದ ಆಚೆಗೆ ಆ ನಾಯಕರಿಗೆ ಟ್ರ್ಯಾಕ್ಷನ್ ಇಲ್ಲ, ಆ ನಾಯಕರಿಗೆ ಟ್ರ್ಯಾಕ್ಷನ್ ಇಲ್ಲ. ಹೀಗಾಗಿ ನನಗನ್ಸುತ್ತೆ ಇಟ್ ಈಸ್ ಹೈ ಟೈಮ್ ರಾಹುಲ್ ಗಾಂಧಿ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಇನ್ ದ ಪಾರ್ಲಿಮೆಂಟ್. ಕೊಟ್ಟ ಕುದುರೆ ಏರ್ಬೇಕೀಗ. ರೈಟ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.